ಮೊನ್ನೆ ಇಪ್ಪತ್ತೊಂದನೇ ತಾರೀಕು ವಿಧಾನಸಭೆಯಲ್ಲಿ ಅಧಿವೇಶನ ನಡೆಯಬೇಕಾದ್ರೆ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮಂಗಳೂರಿನಲ್ಲಿ ಒಂದು ಶಾಲೆಯಲ್ಲಿ ಒಬ್ಬರು ಶಿಕ್ಷಕಿ ರಾಮನ ಬಗ್ಗೆ ಅವಮಾನವಾಗಿ ಹೇಳಿದರ ಬಗ್ಗೆ ಏನು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಾನು ಗೃಹ ಸಚಿವನಾದ ಆಗಿದ್ದಾಗ ಮಂಗಳೂರಿನಲ್ಲಿ ಪಬ್ಬಲ್ಲಿ ನಡೆದಂಥ ಘಟನೆಗೆ ಹಾಗೆ ಹಿಂದೂ ಸಂಘಟನೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಗೂಂಡಾ ಕಾಯ್ದೆಯನ್ನು ಹಾಕಿದ್ದೀನಿ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಬಲವಾಗಿ ನಾವು ಇದನ್ನು ಖಂಡಿಸ್ತೀವಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಹಿಂದುತ್ವ ಹಿಂದೂ ಧರ್ಮ ಗೋಮಾತೆ ನಮ್ಮ ತಾಯಂದಿರಿಗೋಸ್ಕರ ತಾಯಂದಿರ ರಕ್ಷಣೆಗೋಸ್ಕರ ಕೆಲಸ ಮಾಡ್ತಿರುವಂಥ ಸಂಘಟನೆ ಹತ್ತಾರು ಕೇಸುಗಳನ್ನು ಮೈಗೆ ಹಾಕ್ಕೊಂಡು ಜೈಲಲ್ಲಿ ಶಿಕ್ಷೆ ಅನುಭವಿಸಿದಂಥ ಕಾರ್ಯಕರ್ತರನ್ನು ಇವರು ಗೂಂಡಾ ಎಂಬ ಪದವನ್ನು ಪ್ರಯೋಗ ಮಾಡಿ ಅವರ ಮೇಲೆ ನಾನು ಗೂಂಡಾ ಕಾಯ್ದೆ ಹಾಕಿದ್ದೀನಿ ಎಂಬಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಯಿಂದಾಗಿ ಕರ್ನಾಟಕದ ಎಲ್ಲ ಹಿಂದೂ ಕಾರ್ಯಕರ್ತರ ಮನಸ್ಸಿಗೆ ನಮಗೆ ನೋವಾಗಿದೆ ಅದಕ್ಕೋಸ್ಕರ ಇವತ್ತು ಮಾನ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರನ್ನು ಭೇಟಿಯಾಗಿ ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ತಕ್ಷಣ ಅಶೋಕ್ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಷ್ಟು ಮಾತ್ರ ಅಲ್ಲ ವಿರೋಧ ಪಕ್ಷದ ಏನು ಇವತ್ತು ನಾಯಕರಿದ್ದಾರೆ ಅವರನ್ನು ಅದರಿಂದ ತೆಗೆಯಬೇಕು ಮತ್ತು ಅಶೋಕ್ ಅವರು ಸಾರ್ವಜನಿಕವಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯ ಬಗ್ಗೆ ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿಶ್ವ ಹಿಂದೂ ಪರಿಷತ್ನ ಪರವಾಗಿ ನಾನು ಆಗ್ರಹವನ್ನು ಮಾನ್ಯ ವಿಜಯೇಂದ್ರ ಅವರಿಗೆ ಮಾಡ್ತಾ ಇದ್ದೀನಿ ನೋಡಿ ಯಾವ ಹೇಳಿಕೆಯನ್ನು ಎಲ್ಲಿ ಮಾತಾಡಬೇಕು ಸ್ವಲ್ಪ ನಮ್ಮದೇ ವೈಚಾರಿಕ ಪಕ್ಷದವರಾದಂಥ ಕಾರಣ ಅವರು ಯೋಚನೆ ಮಾಡಬೇಕು ಭಜರಂಗ ದಳದ ಕಾರ್ಯಕರ್ತರು ಗೂಂಡರ ಇವರು ಯಾರ್ದೋ ಮನೆಯ ಗೋವುಗಳ ಕಳ್ಳತನ ಆಗುತ್ತೆ ಯಾರದೋ ಮನೆಯಿಂದ ಗೋವುಗಳನ್ನು ಕೊಂಡೋಗಿ ಕಸಾಯಿಗಾನೆಗೆ ಕೊಂಡೋಗ್ತಾರೆ ಅದನ್ನು ರಕ್ಷಣೆ ಮಾಡುವುದು ನಮ್ಮ ಕಾರ್ಯಕರ್ತರು ಯಾವುದೋ ಒಬ್ಳು ಮನೆಯಿಂದ ಹೆಣ್ಮಕ್ಕಳಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ಬರುವುದು ಭಜರಂಗ ದಳದ ಕಾರ್ಯಕರ್ತರು ಎಲ್ಲಿಯೋ ಹಿಂದುತ್ವ ಯಾವುದೇ ಹಿಂದೂ ಯುವಕರಿಗೆ ತೊಂದರೆ ಆದಾಗ ಅಲ್ಲಿಗೆ ರಕ್ಷಣೆಗೆ ಬರುವುದು ಭಜರಂಗ ದಳದ ಕಾರ್ಯಕರ್ತರು ಅವರ ಮೇಲೆ ಗೂಂಡಾ ಕಾಯ್ದೆ ಪ್ರ ಪ್ರಯೋಗ ಮಾಡಿದ್ದೀನಿ ಎಂಬ ಸಮರ್ಥನೆಯ ಮಾತನ್ನು ಇವರು ಹೇಳುತ್ತಾರೆ ಅಂತ ಹೇಳಿದರೆ ಇದಕ್ಕೆ ಅರ್ಥ ಇಲ್ಲ ಇದನ್ನು ಇಡೀ ಕರ್ನಾಟಕದ ಹಿಂದೂ ಯುವಕರು ವಿರೋಧ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಗೃಹ ಸಚಿವರಾಗಿದ್ದಾಗ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರನ್ನು ಈಗ ಸಮರ್ಥನೆ ಮಾಡುವಂಥ ಅಗತ್ಯ ಇರಲಿಲ್ಲ ಯಾವ ಶಿಕ್ಷಕಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅವರನ್ನು ತೆಗೆದುಕೊಳ್ಳಿ ಅವರನ್ನು ಕ್ರಮ ತೆಗೆದುಕೊಳ್ಳಬೇಕು ಅಂತೇಳಿ ಬಜರಂಗ ದಳದ ಕಾರ್ಯಕರ್ತರಿಗೆ ನಾನು ಗೂಂಡಾ ಕಾಯ್ದೆ ಹಾಕಿದ್ದೇನೆ ಅಂತ ಹೇಳುವುದು ಇದು ಯಾವ ನ್ಯಾಯ ಇದು ಯಾವ ರೀತಿಯ ಹೇಳಿಕೆ ಇದನ್ನು ಯಾರು ಕೂಡ ಸಮರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಸಂಪೂರ್ಣವಾದಂಥ ವಿರೋಧ ಇಡೀ ಕರ್ನಾಟಕದಲ್ಲಿ ಇವತ್ತು ವ್ಯಕ್ತವಾಗ್ತಾ ಇದೆ ನಾವು ಮುಂದೆ ಯೋಚನೆ ಮಾಡ್ತೀವಿ ಈಗ ಮಾನ್ಯ ವಿಜಯೇಂದ್ರ ಅವರಿಗೆ ಮನವಿ ಕೊಟ್ಟಿದ್ದೀವಿ ನಾಳೆ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರಿಗೆ ನಾವು ಮನವಿಯನ್ನು ಕಳಿಸ್ತೀವಿ ಹಾಗೆ ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ನಾವು ಮನವಿಯನ್ನು ಕೊಡ್ತೀವಿ ಯಾರೆಲ್ಲ ಬಿಜೆಪಿ ಪಕ್ಷದ ಹಿರಿಯರಿದ್ದೀವಿ ಅವರೆಲ್ಲರ ಗಮನಕ್ಕೆ ಇವರ ಹೇಳಿಕೆಯನ್ನು ಗಮನಕ್ಕೆ ತಂದಿದ್ದೀವಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತಾರೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ